ಈ ನಗರ ವಲಯದಲ್ಲಿ ನನಗೆ ಮಿಗಿಲಾಗಿ ಕಾರ್ಯನಿರ್ವಹಿಸಿರುವ ಕತ್ವಲ ಯಾರಿದ್ರೆ ಅವನಿಗೆ ಬಂದು ನನಗೆ ಭೇಟಿಯಾಗಲಿ ಕೇಳ. ಆಯ್ತು ಗೌಡ್ರೆ, ನಿಮ್ಮ ಮಡಿ ಹುಳಿ ಆಗಿಯ ಇದೇ ಕರ್ನಾಟಕ ರೈತರ ಕಾನೂನು ಆಗಿ ಬದುಕುವ ನಿಮ್ಮ ದರ್ಪಕ್ಕೆ ಸರ್ಪವಾಗಿಯ ಕೆಲಸ ಮಾಡ್ತಿರುವ ಕಟ್ಟೆವಾಲ್ ಇನ್ಸ್ಪೆಕ್ಟರ್ ನ ಕರೆ ತರುವುದಕ್ಕೆ ಈ ಬಹದ್ದೂರ್ ಕರೆ ಹೋದ್ರೆ ಸಾಕು. ಮರ್ಯಾದೆ ನಿಂತು ಬರ್ಬರಿ, ನನ್ನ ಜೀವನ ಪರ್ಯಂತ ಸ್ವಂತ ನನ್ನ ಮನೆಯಲ್ಲಿ ಹಾಳಾಗಿ ದುಡಿಯಬೇಕು, ಹಾಗಂತ ಒಂದು ಪ್ಲಾನ್ ಹಾಕು. ನೀವಾಗಬೇಕಾದರೆ ನಿಮ್ಮ ಮೊದಲು ದರ್ಪ ತೋರಿಸಬೇಕು, ಅತ್ತಕ್ಕೆ ಸರಪಾಗಿ ಹೆಡೆ ಎತ್ತಿದರೆ ತೆಡೆಯ ಕತ್ತರಿಸಬೇಕು. ಹೌದು ಸರ್, ಬಾರಿ ಹೌದು, ಮತ ಏನಿದೆ ಮಾತಾಡಿಗೆ ಅಂಕುಶವೇ ಮತ್ತು ಸಾಧ್ಯವಿಲ್ಲ ಕರಿಯ, ಅದು ಸಾಧ್ಯವಿಲ್ಲ. ದಿನಗಳು ಉಳಿದಂತೆ ಕಾಲ ಬದಲಾಗುತ್ತಾ ಇದೆ. ಅಂದರೆ ಅದು ಆ ಇನ್ಸ್ಪೆಕ್ಟರ್ ತಪ್ಪಲ್ಲ, ಜಡ್ ಪಿ ಇಂಜಿನಿಯರ್ ಯಶವಂತನ ತಪ್ಪು. ಆತನಿಗೂ ಸಂಬಂಧ ಸಂಬಂಧ ಇದೆ ಮಾವ, ಆ ಸಂಬಂಧ ಇದೆ. ಅವರೆಲ್ಲ ಬರ ಭೀಮನ ಪಾರ್ಟಿ ಜನ, ಆಡಳಿತ ಪಕ್ಷದಲ್ಲಿ ನಮ್ಮ ಜನ ಅಂತ ಮೂವರು ಕೂಡಿಕೊಂಡು ನಿಮ್ಮೆಲ್ಲರ ಕತೆ ಮುಗಿಸಲು ಹೊರಟಿದ್ದಾರೆ. ಈ ಮಾತು ಸತ್ಯವೇ? ಅದೇ ಅಲ್ಲ, ನಿಮ್ಮ MLA ಪಂಡಿನಲ್ಲಿ ನಾನು ಕಟ್ಟಿಸಿರುವ ಸಭಾಭವನ ಬಿಲ್ ಅನ್ನು ಪಾಸ್ ಮಾಡುವಂತ ಯಶವಂತ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾನೆ. ಇದೆಂತ ಆಶ್ಚರ್ಯ ಮಾತು ಹೇಳ್ತೀವೋ ನನ್ನದೇನರು, ಯಮುನಿಗೆ ಯಮುನಾಗಿ ಅಪ್ಪುಲಿಯಾಗಿ ನಿಂತಿರುವ ಈ MLA ಚಕ್ರವರ್ತಿ ಚಂದ್ರೇಗೌಡರಿಗೆ ಆ ಕುರಿ ಮರಿ ಸವಾಲ್ ಹಾಕಿದೆಯಾ? ಈಗ ಅದು ಕುರಿ ಮರಿ ಅಲ್ಲ, ಅದು ಸಿಂಹದ ಮರಿ. ಏಕೆ ಹೋಗ್ಲಿ, ಈ ನಗರ ವಲಯದಲ್ಲಿ ರೈತರ ಸಭಾಭವನ ಕಟ್ಟುತ್ತಿರುವ ನಮ್ಮ ನರೇಂದ್ರನಿಗೆ ಹೋಗು, ಎಳೆದುಕೊಂಡು ಬಾ ಅವರನ್ನು. ಆಯ್ತು ಗೌಡ್ರಿ, ನಿಮ್ಮ ಮಡಿಯ ಹುಳಿಯಾಗಿ ಬದುಕಬೇಕಿದ್ದವರಿಬ್ಬರನ್ನು ಹಿಡಿದು ತಂದು ನಿಮ್ಮ ಕೈವಶ ಮಾಡಿ ಆಚೆಗೆ ಅಮೃತ ಪಾನ ಕೊಡುತ್ತೀರಿ. ನನ್ನ ಜೀವನ ಪರ್ಯಂತ ಆ ಯಶವಂತ ನನ್ನ ಮನೆಯಲ್ಲಿ ಹಾಳಾಗಿ ದುಡಿಯಬೇಕು, ಹಾಗಂತ ಇದಕ್ಕೊಂದು ಪ್ಲಾನ್ ಹಾಕೋ. ಕಾಮಿಣಿ ಕಾಂಚನಾಪತಿ ನೀವಾಗಬೇಕಾದರೆ ನಿಮ್ಮ ಮೊದಲು ದರ್ಪ ತೋರಿಸಬೇಕು, ಅತ್ತಕ್ಕೆ ಸರ್ಪಾಗಿ ಹೆಜೆ ಎತ್ತಿದರೆ ತೆಡೆಯ ಕತ್ತರಿಸಬೇಕು. ಹೌದು ಕರ್ಬಾರಿ, ಹೌದು, ಮತ ಬೇರು ಮಾತಾಡಿಗೆ ಅಂಕುಶವೇ ಮತ್ತು ಗಂಗಾ ಗಂಗಾ
ನಮಸ್ಕಾರಕ್ಕೆ ಹೇಳಿದ ತಕ್ಷಣ ಬಂದು ಭೇಟಿಯಾಗಲಿಕ್ಕೆ ಎಷ್ಟೋ ಮಗನಿಗೆ ಸದ್ಗು ಸ್ವರ್ಗಿನ ವಿಜಯ ಇದರಲ್ಲಿ ಹೇಳಿದೆ ಕೊಡ್ರಿ ಬಾಯಿ ಮುಚ್ಚಲೇ ಬಡವ ಅವಳಿ ನಗರದೊಂದು ರೈತರ ಸಭಾಭವನ ತಾಕ್ತಿರುವ ನರೇಂದ್ರನಿಗೆ ಬಿಲ್ ಪಾಸು ಮಾಡುವುದಿಲ್ಲವೆಂದು ಪಗೊಳಿದೆ ಅಂತೆಲ್ಲ ಯಾಕೆ ಚೌರಾಸಿ 80 ಫೂಟಿನಲ್ಲಿ ನಿರ್ಮಾಣವಾಗಬೇಕಿದ್ದ ಬಿಲ್ಡಿಂಗ್ ಕೇವಲ 40 ಫೂಟಿನಲ್ಲಿ ಕಟ್ಟಿಸಿ ಭೂಮಿಯಿಂದ 3 ಫೂಟ ಎತ್ತರಕ್ಕೆ ಸೀಲ್ ಬೆಡ್ ಹಾಕದೆ ಮಣ್ಣಿನಿಂದ ಕಟ್ಟಿಸಿ ಬಿಲ್ ಪಾಸ್ ಮಾಡಿದ್ರೆ ಯಾರು ಮಾಡ್ತಾರೆ ಈ ಭಾಗದ ಒಬ್ಬ MLA ಮಾಡಂದ್ರೆ ಮಾಡಬೇಕು ಕಾನೂನು ಬಾಹಿರವಾಗಿರುವ ಈ ಕೆಲಸ ನಿಮ್ಮ CM ಹೇಳಿದರೆ ನೀವೇಕೆ ಮಾಡಲಾರೆ ನಾನು ಯಾರೆಂಬುದನ್ನು ಅರಿಯಲಾರದೆ ಇಷ್ಟು ಸೊಕ್ಕಿನಿಂದ ಮಾತನಾಡಿದೆ ನಿನ್ನನ್ನು ನೀರಿಲ್ಲದ ಜಾಗಕ್ಕೆ ಗಡಿಪಾರು ಮಾಡಬೇಕಾದೀತು ಮೈ ತುಂಬ ಎತ್ತರ ಇಟ್ಟುಕೊಂಡು ಕಾರ್ಯ ನಡೆಸುತ್ತಿರುವ ನಿಮ್ಮಂತ ರಾಜಕೀಯ ದರ್ಪಣ ಅನ್ನ ಮುಂದೆ ನಡೆಯೋದಿಲ್ಲ ನಿನ್ನಂತವ್ರಿಗೆ ಹೆದರಿ ಸರ್ಕಾರದ ಕಣ್ಣಲ್ಲಿ ಮಣ್ಣು ಹಾಕುವಂತ ಭ್ರಷ್ಟ ಅಧಿಕಾರಿ ನಾನಲ್ಲ ನಾನು ಇಷ್ಟವಂತ ಅಧಿಕಾರಿ ಎಷ್ಟವಂತ ಅಧಿಕಾರಿ ಕಷ್ಟ ಕಾರ್ಪಣ್ಯಕ್ಕೆ ಎದುರು ತೊಟ್ಟು ದಿಟ್ಟ ತಲದಿಂದ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿ ಕಾಲಮಗಡೆ ತೆಗೆದುಕೊಂಡು ಬಾ ಚಂದ್ರೇಗೌಡ ಬಳಸುವ ಚಾಟಿಯನ್ನ ಚಕ್ರವರ್ತಿ ಚಂದ್ರೇಗೌಡರ ಚಾಟಿಯೇಟನ ನಿನ್ನ ಈ ಚಾಟಿ ಹೇಟಿಗೆ ಹೆದರಿ ಸರ್ಕಾರದ ಕಡೆಗೆ ಲೋಟಿ ಮಾಡುವ ಸಾಮರ್ಥ್ಯ ನಾನಲ್ಲ ಏ ಸತು ಕರ್ತವ್ಯ ನಿಶ್ಚಯದಿ ಕೂಡ ಅಷ್ಟೇ ಸ್ವಂತ ನಿಮ್ಮಂತ 5 ವರ್ಷಕ್ಕೊಮ್ಮೆ ಬರುವ ರಾಜಕಾರಣಿಗಳನ್ನು ಎಷ್ಟೋ ಜನರನ್ನು ನೋಡಿದ್ದೇನೆ ಅದರಲ್ಲಿ ನೀನು ಅಷ್ಟೇ ಮಾಮ ಒಪ್ಪದಿದ್ದರೆ ಬಂದೂಕಿನ ಸುಟ್ಟು ಹಾಕಿಬಿಡಿ ಯಶವಂತನನ್ನು ಪ್ರಾಣಕ್ಕಾಗಿ ಹೆದರಿ ಮಾನವನ್ನು ಮಾರಿಕೊಳ್ಳಲು ಚೀಮಾರಿ ನಾನಲ್ಲ ನೀನಾಗದಿದ್ದರೆ ಸಹಿಸ್ಕೊಂಬಗಳ ಈ ಗುಂಡಲೇಟಲ್ಲು ಗುರಿತಪ್ಪಿಸಲೇ ಆರಾಮ್ ಕೊರ ಸೊಳೆ ಮಗಳೇ ಸಾವುಕಾರ ನಿನ್ನಲ್ಲಿ ಬಂದೂಕಿದೆ ಅಂತ ತಿಳಿದು ಈ ಬಡ ಪ್ರಾಣಿನೂ ಕೊಲ್ಲುತ್ತಿದ್ದಲ್ಲ ಯಾಕೆ ಆ ನಿನ್ನ ಬಂದೂಕಿಗೆ ಪ್ರತಿ ಸಿಡಿಗೊಂಡಾಗಿ ಈ ನನ್ನ ಕಂಡು ಕೊಲಿಸಡ ಎಡೆ ಎತ್ತಿ ನಿಂತಿರ್ತದೆ ಎಂಬುದನ್ನು ಮಾತ್ರ ನೀ ಮರೆಬೇಡ ಹೇಳೇ ಸಾವುಕಾರ ಈ ಊರಿಗೆ ನಾನೇ ಚಕ್ರವರ್ತಿ ಅಂದು ಇವರನ್ನು ಕಟ್ಟಿ ಹೊಡಿತಿದ್ದಲ್ಲ ಯಾಕೆ ಯಾಕೆ ಇದನ್ನೆಲ್ಲ ಕೇಳಲಿಕ್ಕೆ ನೀನರಲೇ ಎಲ್ಲದಕ್ಕೂ ನಾನ್ಯಾರೆಂದು ಗದ್ದರಿಸಿ ಹೇಳುವ ಅನ್ಯಾಯಗಳ ವಿರುದ್ಧ ಹೋರಾಟ ಮಾಡಲು ಬಂದಿರುವ ಈ ನಗರ ನಾಯಕ ಅರ್ಥಾತ್ ಹೋರಾಟ ಸಮಿತಿ ಅಧ್ಯಕ್ಷ ಅಧ್ಯಕ್ಷ ಏ ಬಳ ಭೀಮ ನಿನಗೆ ಯಾಕೆ ಬೇಕಲಿ ಏ ಹೋಸು ಹೋಗ್ಬಿಟ್ಟನ ಚಂಬು ನೆಗ್ಗಿನ ಮೇಲೆ ಭಾರ ಹಾಕಿ ತೊಟ್ಟು ಅಂಬಲಿಗಾಗಿ ಹೇಳಿದಾಳ ನೀನು ಸುಮ್ಮನೆ ತಲೆ ಕತ್ತರಿಸಿಕೊಳ್ಳಬೇಡ ಬಂದ ದಾರಿಗೆ ಸುಂಕವಿಲ್ಲವೆಂದು ಹೇಳಿ ಹೊರಟು ಹೋಗಿ ಬಿಡಲಿಲ್ಲ ಹಾಗೆ ಹೋಗಲು ಬಂದ್ರೆ ಸಾವುಕಾರ ಈ ಬಲ ಭೀಮ ತಲೆ ತೆಗೆತಂದು ಬಗಳ ನಿಮ್ಮಂದ್ರೆ ತಲೆ ತೆಗೆದು ಬಂದಿದ್ದೇನೆ ಮರ್ಯಾದೆ ಎಂದ ಬಿಟ್ಟು ಬಿಡು ಇಲ್ಲದಿದ್ದರೆ ಅದೇ ಸರಪಳಿ ಹಾಕಿ ನಿನ್ನನ್ನು ಒದೆಯಬೇಕಾಗುತ್ತೆ ಮಗಳೇ ಎಚ್ಚರ ಸರೇ
ಬೆಳಗ್ಗೆ ಎಚ್ಚರ. ಯಾರು ಇಲ್ಲಿ? ಇಲ್ಲಿ ಯಾರು ಇಲ್ಲ ಸಾವುಕಾರ. ಇಲ್ಲಿ ನಾನಿರುವಾಗ ನಿನ್ನ ಕೂಗಿಗೆ ಯಾರು ಬರೋದಿಲ್ಲ. ಓಡಿ ಬರುವ ಕರೆ ನಾನು ಪಂಚಾಯತಿ ಕಂಬಕ್ಕೆ ಕಟ್ಟಿ ಬಂದಿದ್ದೇನೆ. ಇವನು ಬರೀ ಬರ ಭೀಮನಲ್ಲ, ದ್ವಾಪರ ಯುಗದ ಅಲ್ಲಿ ದುಶ್ಯಾಸನ ವಾಕ್ಸಕ ಹರಿದು ಬಿಸಾಕಿದ ಭೀಮ ಈಗ ಕಲಿಯುಗದ ಕೀಚಕರನ್ನು ಕೊಂದು ಅವರ ಬಿದ್ರಕ್ತ ಕುಡಿಯಲು ಕಾತರಿಸಿ ಓಡಿ ಬಂದ ಕಲಿಯುಗದ ಭೀಮ. ಕಲಿಯುಗದ ಭೀಮ ನಾನು ಯಾರೊಬ್ಬ ಹಿರಿಯನಾರನೆ. ಎಷ್ಟು ಸ್ವಚ್ಛ ನಿನ್ನ ಮಾತನಾಡಿದ್ರೆ ನಿನ್ನನ್ನು ಕೂತಿಕೊಳ್ಳಬೇಕಾದಿತ್ತು ಮಗನೇ. ಸತ್ಯದ ಮಾತಿಗೆ ಉತ್ತರ ನೀಡು ನನಗೆ ನೀನೇಕೆ? ಅದರಲ್ಲಿ ನಿಮ್ಮ ಅಪ್ಪನ ಅಂಜಿಕೆ ನನಗಿಲ್ಲ. ಸಾವುಕಾರ, ಸರ್ಕಾರ ನಿಗದಿಪಡಿಸಿದ ಮಾಪನವನು ಮರೆತು ನಿನ್ನ ಮನಸ್ಸಿಗೆ ಬಂದಾಗೆ ಬಿಲ್ಡಿಂಗ್ ನಿರ್ಮಿಸಿ ಅದರ ಪೂರಾ ಬಿಲ್ ತೆಗೆದುಕೊಳ್ಳಲಿಕ್ಕೆ ಅದನ್ನು ನಿಮ್ಮ ಅಪ್ಪನ ಸ್ವತ್ತಲ್ಲ. ಹಾಗೆ ಈ ಅಧಿಕಾರಿಯನ್ನು ಕತ್ತಿ ಹೊಡೆಯೋದು ಕಾರು ನಿನಗಿಲ್ಲ. ಮರ್ಯಾದೆಯಿಂದ ಅದನ್ನು ಬೆಟ್ಟು ಬಿಡು. ನಾದ್ರೂ ಅವನ ಅಂತ ಹೇಳ್ತಾ ನಿಂತು ನನ್ನ ಕೊಡ್ಲಿಂದ ಬೇಕಾಗುತ್ತೆ ಮಗ್ರೇ. ಅಚ್ಚರ ರಾಗರ ಕಾಲಲ್ಲಿ ತುಳಿದು ಅದರ ಹಲ್ಲಿನ ಸೊಟ್ಟ ಆಟ ಆಡುವ ಎಂಎಲ್ಎ ಚಕ್ರವರ್ತಿ ಚಂದ್ರೇಗೌಡನಿಗೆ ಎತ್ತರವನ್ನು ಮಾತನಾಡ್ತೀನಿ. ನೀವು ಬಡವ ಚಂದ್ರೇಗೌಡ ತನಿಖೆ ಆಗಿದ್ದೆಂದು ಕೋಪಿನಿಂದ ಅಪ್ಪರಿಸಿ ಬಡವ ಎಂದು ಕೂಗಿದರೆ ಈ ಬಡವರು ಬಡತನದ ಬೇಗಿನ ಅರುಪಿ ಸಾಕಿ ಕಾಲು ಕೆಲದ ಹುಲಿಗಳಂತೆ ನಿನ್ನನ್ನು ನೆಲ ಕಾಣದ ಮರಿಯಾಗಿ ಈ ಲೋಕದಿಂದ ಕೈಲಾಸಕ್ಕೆ ಟ್ರಾನ್ಸ್ಫರ್ ಮಾಡಿಬಿಡುತ್ತಾರೆ ಮಗಳೇ. ನೆನಪಿರಲಿ. ಏ ಭೀಮ್ಯ, ನಮ್ಮ ಮನೆಗೆ ಬಂದು ನಮ್ಗೆ ತಬಾಷ್ಟಲ್ಲಿ ಬಚ್ಚುಚ್ಚ ಈ ಕೆಚ್ಚದ ವೀರನಿಗೆ ಕಚ್ಚ ಎನ್ನುವ ಪದವೇ ಬರ್ತಿಲ್ಲ. ಅಚ್ಚರಿಯ ಕರುನಾಡಿಗೆ ಅಥವಾ ನಿಮ್ಮಂತ ಕುಣ್ಣಿಗ ಕೆನ್ನಿಗೆ ಮಚ್ಚೆಯಿಂದ ಬಾರಿಸಿ ಸತ್ಯದ ರೊಟ್ಟಿಡ ಕಂಡು ನಾನು ಈ ಯಶವಂತ ಮಾತನ್ನೇ ನಾನೇ ಹತ್ತಿದ್ವಿ. ಚೆನ್ನಾಗಿ ಕೇಳ್ಕೊಟ್ಟು ಕೇಳು. ಸರ್ಕಾರ ನಿಗದಿಪಡಿಸಿದ ಮಹಾಪ್ರವೇ ಸ್ವಭಾವವನ್ನು ಕಟ್ಟಿ ಅದರ ಪೂರಾ ಬಿಲ್ ತೆಗೆದುಕೊಳ್ಳಿ. ಅದನ್ನು ಬಿಟ್ಟು ಇದರಲ್ಲಿ ರಾಜ್ಯನ ತಂದರೆ ಅಲ್ಲಿ ನಾನಿರ್ತೀನಿ. ಮಿಸ್ಟರ್ ಚಕ್ರವರ್ತಿ ಚಂದ್ರೇಗೌಡ, ಈ ಯಶವಂತನು ಕರ್ಕೊಂಡು ಹೋಗ್ತಾ ಇದ್ದೆ. ಇವರನ್ನು ಈಗ ಬಿಟ್ರೆ ಮಾಮ ಅದಕ್ಕಂತೆ ಸಮಯ ನೋಡಿ ತಲೆ ತೆಗೆಯಬೇಕು. ಹೋಗೋಣ ಅದೇ ಹೋಗೋಣ. ಕಲಿಬಾರ್ದ್ರಿಪ್ಪ ಕಲಿಬಾರ್ದ. ಈ ಎಳೆ ಜನ್ಮಕ್ಕೂ ನವರ್ತ ಮಾಡೋ ಕೆಲಸನ